ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಇವತ್ತು ನಾನು ನಿಮಗೆ 8ನೇ ತರಗತಿಯಲ್ಲಿ ನಾನು ನಿಮಗೆ ಅಧ್ಯಾಯ 5 ತರಗತಿ 8 ನಾನು ನಿಮಗೆ ಇವತ್ತು ಬಾಸ್ಕೆಟ್ ಬಾಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬಾಸ್ಕೆಟ್ ಬಾಲ್ ಮಕ್ಕಳೇ, ನೀವು ಇದನ್ನು ಬಾಸ್ಕೆಟ್ ಬಾಲ್ ಅನ್ನೋದನ್ನು ನೀವು ನೋಡಿರ್ಬೋದು. ನೀವು ಅನೇಕ ಕೆಲವೊಂದು ಸಿನಿಮಾದಲ್ಲಿ ಈ ಬಾಸ್ಕೆಟ್ ಬಾಲ್ ಬಗ್ಗೆನೇ ಒಂದು ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು ಅಲ್ರ. ಈ ಬಾಸ್ಕೆಟ್ ಬಾಲ್ ಹೇಗಿರುತ್ತೆ ನಮ್ಮ ಶಾಲೆಯಲ್ಲಿ ಇಲ್ಲ, ಇದ್ರೆ ನಾನು ತೋರಿಸ್ತಾ ಇದ್ದೆ ನಿಮಗೆ. ಹೋಗ್ತಾ ಈ ಬಾಸ್ಕೆಟ್ ಬಾಲನ್ನು ಹೆಚ್ಚಾಗಿ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಜಾಸ್ತಿ ಆಡ್ತಾ ಬರ್ತಾ ಇದ್ದಾರೆ. ಹಾಗೆ ಈ ಕ್ಲಬ್ಗಳಲ್ಲಿ ಈಗ ಈ ದಾವಣಗೆರೆ ಮಹಾನಗರಗಳಲ್ಲಿ ಕೆಲವೊಂದು ಕ್ಲಬ್ಗಳು ಕ್ರೀಡಾ ಕ್ಲಬ್ಗಳು ಇರ್ತವೆ. ಆ ಕ್ರೀಡಾ ಕ್ಲಬ್ಗಳಲ್ಲಿ ಈ ಬಾಸ್ಕೆಟ್ ಬಾಲ್ ಅನ್ನು ಹೆಚ್ಚಾಗಿ ಆಟ ಆಡ್ತಾ ಇರ್ತಾರೆ. ನಿಮಗೆ ತೋರಿಸ್ತೇನೆ, ನಿಮ್ಮ ಬೇರೆ ಶಾಲೆಯಿಂದ ಇಸ್ಕೊಂಬಂದು ನಾನು ಬಾಸ್ಕೆಟ್ ಬಾಲ್ ಅನ್ನು ನಾನು ನಿಮಗೆ ತೋರಿಸ್ತೇನೆ ಮಕ್ಕಳೇ. ಅದು ಬಾಸ್ಕೆಟ್ ಬಾಲ್ ಅಲ್ಲಿ ಬರ್ತಕ್ಕಂತಹ ಇವತ್ತಿನ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡೋದಾದ್ರೆ, ಪ್ರಮುಖ ಅಂಶಗಳ ಬಗ್ಗೆ ನಾನು ನಿಮಗೆ ಇವತ್ತು ಹೇಳೋದಾದ್ರೆ, ಈ ಬಾಸ್ಕೆಟ್ ಪಾಠದಲ್ಲಿ ಬಾಸ್ಕೆಟ್ ಬಾಲ್ ಆಟದ ಇತಿಹಾಸ ಮತ್ತು ಆಟದ ಬೆಳವಣಿಗೆಗಳನ್ನು ನಾವು ನೋಡೋಣ. ಬಾಸ್ಕೆಟ್ ಬಾಲ್ ಬಾಲ್ನ ಇತಿಹಾಸ ಮತ್ತು ಆಟದ ಬೆಳವಣಿಗೆ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ನೆಕ್ಸ್ಟ್ ಪಾಯಿಂಟ್, ಬಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತು ಅಳತೆ. ನೆಕ್ಸ್ಟ್ ಪಾಯಿಂಟ್, ಬಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತು ಅಳತೆ. ಮಕ್ಕಳೇ, ಹಾಗೆಯೇ ನಾವಿವತ್ತು ಬಾಸ್ಕೆಟ್ ಬಾಲ್ ಆಟದಲ್ಲಿ ಬಳಸ್ತಕ್ಕಂತಹ ಉಪಕರಣಗಳು ಬಳಸುವ ಉಪಕರಣಗಳು ಇದ್ರ ಬಗ್ಗೆ ನಾವು ಈ ಪಾಠದಲ್ಲಿ ನೋಡೋಣ. ಹಾಗೆಯೇ ಬಾಸ್ಕೆಟ್ ಬಾಲ್ ಆಟದ ನಿಯಮಗಳು, ಕೊನೆಯದಾಗಿ ಬಾಸ್ಕೆಟ್ ಬಾಲ್ ಆಟದ ನಿಯಮಗಳು. ಇಷ್ಟು ನಾವು ಈ ಪಾಠದಲ್ಲಿ ಓದೋಣ ಮಕ್ಕಳೇ. ಮೊದಲನೇದಾಗಿ ನಿಮಗೆ ಬಾಸ್ಕೆಟ್ ಬಾಲ್ ಆಟದ ಇತಿಹಾಸ ಮತ್ತು ಬೆಳವಣಿಗೆ ಹೇಗಾಗುತ್ತೆ ಅಂತ ನೋಡೋಣ. ಹಾಗೆ ಬಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತು ಅಳತೆಗಳು ಎಷ್ಟಿರುತ್ತೆ ಅಂತ ನೋಡೋಣ. ಹಾಗೆ ಬಾಸ್ಕೆಟ್ ಬಾಲ್ ಆಟದಲ್ಲಿ ಬಳಸ್ತಕ್ಕಂತ ಉಪಕರಣಗಳೇನೇನು ಅಂತ ನೋಡ್ತಾ ಹೋಗೋಣ. ಹಾಗೆ ಬಾಸ್ಕೆಟ್ ಬಾಲ್ ಆಟದ ನಿಯಮಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ನಾವು ಪ್ರಸ್ತಾವನೆಯನ್ನು ನಾವು ನೋಡೋದಾದ್ರೆ, ಬಾಸ್ಕೆಟ್ ಬಾಲ್ ಇತಿಹಾಸದ ಪ್ರಸ್ತಾವನೆಯನ್ನು ನಾವು ನೋಡೋದಾದ್ರೆ, ಈ ಬಾಸ್ಕೆಟ್ ಬಾಲ್ ಆಟವನ್ನ ನಾವು ಒಳಾಂಗಣ ಆಟ ಮತ್ತು ಹೊರಾಂಗಣ ಆಟ ಎರಡೂ ಆಟ ಅಂಕಣದಲ್ಲಿ ನಾವು ಆಟವನ್ನ ಆಡ್ತೇವೆ. ಇದು ಶಟಲ್ ಬ್ಯಾಡ್ಮಿಂಟನ್ ಇದ್ದಾಗೆ ಗೊತ್ತಾಯ್ತ ಮಕ್ಕಳೇ. ಒಳಾಂಗಣ ಸ್ಟೇಡಿಯಂ ಒಳಗಡೆನೂ ಆಡಬಹುದು, ಹಾಗೆಯೇ ಸ್ಟೇಡಿಯಂನ ಹೊರಗಡೆಯನ್ನು ಆಡಬಹುದು. ಅದು ಗೊತ್ತಾ?
ಹೀಗೆ ನಾವು ಈ ಕ್ರೀಡೆಯನ್ನ ಸ್ಪರ್ಧಾತ್ಮಕವಾಗಿ ಮಾತ್ರ ಅಲ್ಲದೆ ಈ ಆಟವನ್ನ ಮನರಂಜನೆಗೂ ಕೂಡ ನಾವು ಆಡ್ತಾ ಇದ್ರು. ಸ್ಪರ್ಧೆಗಾಗಿ ಆಡುವುದಾದ್ರೆ ಇದಕ್ಕೆ ನಿಯಮಬದ್ಧವಾಗಿ ನಿರ್ದಿಷ್ಟವಾಗಿರ್ತಕ್ಕಂತಹ ಅಂಕಣದಲ್ಲಿ ಆಡ್ತಕ್ಕಂತಹ ಅನಿವಾರ್ಯತೆ ಈ ಆಟದಲ್ಲಿ ಇರುತ್ತೆ. ಇಲ್ಲದಿದ್ದರೆ ನಾವು ಸೂಕ್ತ ಮಾರ್ಪಾಡುಗಳನ್ನ ಮಾಡಿಕೊಂಡು ನಾವು ಮನೋರಂಜನೆಯನ್ನ ಕೂಡ ಈ ಆಟದಲ್ಲಿ ಅನುಭವಿಸಬಹುದು, ಮನೋರಂಜನೆಯು ಕೂಡ ಈ ಆಟವನ್ನ ಆಡಬಹುದು. ಇದು ಐದು ಆಟಗಾರರನ್ನ ಒಳಗೊಂಡಿರ್ತಕ್ಕಂತಹ ಎರಡು ತಂಡಗಳ ಮಧ್ಯೆ ಈ ಆಟವನ್ನ ಆಡ್ತೇವೆ. ಐದು ಜನ ಆಟಗಾರರು ಒಂದು ತಂಡದಲ್ಲಿ ಇರ್ತಾರೆ, ಎರಡು ತಂಡದ ಮಧ್ಯೆ ಆಯತಾಕಾರದಲ್ಲಿ ಈ ಅಂಕಣ ಇರುತ್ತೆ, ಆಯತಾಕಾರದಲ್ಲಿ ಈ ಅಂಕಣ ಮಾಡಿರ್ತಾರೆ. ಬಾಸ್ಕೆಟ್ಬಾಲ್ ಕ್ರೀಡೆಯನ್ನ ನಾವು ಆಯತಾಕಾರದಲ್ಲಿ ಆಟವನ್ನ ಆಡ್ತೇವೆ. ಇದನ್ನ ನಿರ್ದಿಷ್ಟ ನಿಯಮಗಳನ್ನ ಪಾಲಿಸುವುದೊಂದಿಗೆ ಗಾಳಿ ತುಂಬಿರ್ತಕ್ಕಂತಹ ಚೆಂಡನ್ನ ನಾವು ಈ ಆಟದಲ್ಲಿ ನಾವು ಬಳಸ್ತೇವೆ. ಈ ಆಟದಲ್ಲಿ ಶೂಟಿಂಗ್, ಪಾಸಿಂಗ್ ಮತ್ತೆ ಡ್ರಿಬ್ಲಿಂಗ್ ಅಂತಕ್ಕಂಥದ್ದು ಗೊತ್ತಾಯ್ತ. ಶೂಟಿಂಗ್ ಏನ್ ಬರುತ್ತೆ, ಶೂಟಿಂಗ್ ಪಾಸಿಂಗ್ ಡ್ರಿಬ್ಲಿಂಗ್ ಗೊತ್ತಾ, ಶೂಟಿಂಗ್ ಶೂಟ್ ಮಾಡೋದು ಅಂತ ಬರುತ್ತೆ, ಶೂಟ್ ಬಾಲನ್ನ ಶೂಟ್ ಮಾಡೋದು, ಪಾಸ್ ಮಾಡೋದು, ಹಾಗೆ ಬಾಲನ್ನ ಡ್ರಿಬಲ್ ಮಾಡೋದು. ಹಾಗೆಯೇ ನೆಕ್ಸ್ಟ್ ನಾವು ಇನ್ನೊಂದು ಏನಪ್ಪಾ ಅಂತ ಅಂತೀವಿ, ರಿಬೌಂಡಿಂಗ್ ಅಂತ ನಾವು ಕರಿತೀವಿ. ರಿಬೌಂಡಿಂಗ್ ರಿಬೌಂಡಿಂಗ್ ಅಂತ ನಾವು ಕರಿತೇವೆ. ಇಷ್ಟು ಟೆಕ್ನಿಕ್ಕು ಈ ಆಟದಲ್ಲಿ ಬರುತ್ತೆ. ಏನಪ್ಪ, ಶೂಟ್ ಮಾಡೋದು, ಬಾಲನ್ನ ಶೂಟ್ ಮಾಡೋದು, ಬಾಲನ್ನ ಪಾಸ್ ಮಾಡೋದು, ಇನ್ನೊಬ್ಬರಿಗೆ ಪಾಸ್ ಮಾಡೋದು, ಬಾಲನ್ನ ಡ್ರಿಬ್ಲಿಂಗ್ ಮಾಡೋದು, ಪುಟ್ಸೋದು, ಹಾಗೆ ರೀಬೌಂಡಿಂಗ್, ಬಾಲನ್ನ ರೀಬೌಂಡ್, ಬಾಲು ಹಾಕಿದ ತಕ್ಷಣ ಆ ಬಾಲನ್ನು ತಗೊಂಡು ಮತ್ತೆ ಹೋಗೋದು, ಗೊತ್ತಾಯ್ತಾ. ಇಷ್ಟು ಇದರಲ್ಲಿ ಬರ್ತಕ್ಕಂತಹ ತಂತ್ರಗಳು ಅಂತ ನಾವು ಕರಿಬಹುದು. ಇವು ಈ ಆಟದಲ್ಲಿ ಬರ್ತಕ್ಕಂತಹ ಒಂದು ತಂತ್ರಗಳು ಅಂತ, ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ಬಳಸಿ ಅತಿ ಹೆಚ್ಚನ್ನ ನಾವು ಅಂಕವನ್ನ ಗಳಿಸಲು ನಾವು ರಿಬೌಂಡಿಂಗ್ ಅಂತಕ್ಕಂತಹ ಒಂದು ತಂತ್ರವನ್ನು ನಾವು ಬಳಸ್ತೇವೆ. ಇಷ್ಟು ಇದರ ಆಟದ ಪ್ರಸ್ತಾವನೆ. ಆದರೆ ನಾವು ಈ ಆಟದ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ, ಇತಿಹಾಸ ಬಾಸ್ಕೆಟ್ಬಾಲ್ ಹೇಗೆ ಬಂತು, ಹೇಗೆ ಈ ಬಾಸ್ಕೆಟ್ಬಾಲ್ ಅನ್ನ ಆಟ ಆಡ್ತಾ ಇದ್ರು ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಆಟದಲ್ಲಿ ಅಮೇರಿಕದ ಸ್ಪ್ರಿಂಗ್ ಫೀಲ್ಡ್ ಅಂತಕ್ಕಂಥವ್ರು, ಅಮೇರಿಕದ ಸ್ಪ್ರಿಂಗ್ ಫೀಲ್ಡ್ ಅಂತಕ್ಕಂಥದ್ದು, ಸ್ಪ್ರಿಂಗ್ ಫೀಲ್ಡ್ ಅಮೇರಿಕದ ಸ್ಟ್ರಿಂಗ್ ಫೀಲ್ಡ್ ಅಂತಕ್ಕಂಥದ್ದು, ಅವರು ಈ YMCA ತರಬೇತಿ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಜೇಮ್ಸ್ ಸ್ಮಿತ್ ಅಂತಕ್ಕಂಥವ್ರು. ಡಾಕ್ಟರ್ ಜೆ YMCA ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಕರಿತೀವಿ. ಅದರಲ್ಲಿ ಡಾಕ್ಟರ್ ಜೇಮ್ಸ್ ಸ್ಮಿತ್ ಅಂತಕ್ಕಂಥವ್ರು, ಡಾಕ್ಟರ್ ಜೇಮ್ಸ್ ಸ್ಮಿತ್ ಅಂತಕ್ಕಂಥವ್ರು, ಡಾಕ್ಟರ್ ಜೇಮ್ಸ್ ಸ್ಮಿತ್ ಅಂತಕ್ಕಂಥವ್ರು, ಇವರು YMCA ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ಡಾಕ್ಟರ್ ಜೇಮ್ಸ್ ಸ್ಮಿತ್ ಅಂತಕ್ಕಂಥವರು ಈ ಆಟವನ್ನು ಮೊದಲು ಕಂಡುಹಿಡಿತಾರೆ. ಬಾಸ್ಕೆಟ್ಬಾಲ್ ಅನ್ನ ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಜೇಮ್ಸ್ ಸ್ಮಿತ್. ಅದೇ ತರಬೇತಿ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಲೂಥರ್ ಗೋಲಿಕ್ ಅಂತಕ್ಕಂಥವರು ಕೂಡ ಹಲವು ಪ್ರಕ್ರಿಯೆಯಾಗಿ ಈ ಕ್ರೀಡೆಯನ್ನ ರೂಪಾಂತರವನ್ನ ಮಾಡ್ತಾರೆ. ಇದು ತೀವ್ರತರವಾಗಿರ್ತಕ್ಕಂತಹ ಚಳಿಗಾಲದಲ್ಲಿ ಫುಟ್ಬಾಲ್ ಅನ್ನ ಈ ಕ್ರೀಡೆಯಂತೆ, ಹಾಗೆ ಒಳಾಂಗಣ ಕ್ರೀಡೆಯಲ್ಲಿ ಈ ಆಟವನ್ನ ವಿದ್ಯಾರ್ಥಿಗಳು ದೈಹಿಕ ಕ್ಷಮತೆಯನ್ನ ಕಾಪಾಡಿಕೊಳ್ಳಲು ಈ ಆಟವನ್ನ ಆಡ್ತಾ ಬರ್ತಾ ಇದ್ದಾರೆ. ಹಾಗೆ ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನ ಗಮನದಲ್ಲಿಟ್ಕೊಂಡು ಸ್ಮಿತ್ ಅವರು ಬಾಸ್ಕೆಟ್ಬಾಲ್ ಅನ್ನ ಕ್ರೀಡೆಯ ಮೂಲಭೂತ ನಿಯಮಗಳನ್ನ ಇದಕ್ಕೆ ಬರೀತಾರೆ. ಇದರ ಪ್ರಕಾರ ಗೋಡೆಗೆ 10 ಅಡಿ ಎತ್ತರದಲ್ಲಿ ಪಿಚ್ ಅಂತ ಕರಿತೀವಿ, ಪಿಂಚ್ ಅಂತಕ್ಕಂತ ಕರಿತೀವಿ, ಪಿಂಚ್ ಅಂತಕ್ಕಂತ ಹಣ್ಣಿನ ಬುಟ್ಟಿಯನ್ನ ತಳಹದಿಯ ಸಮೇತವಾಗಿ ಇವರು ಮೊಳೆ ಹೊಡೆದು ಕೂರಿಸ್ತಾರೆ. ನಂತರ ಸ್ವಲ್ಪ ಕಾಲದ ನಂತರ ಆ ಬುಟ್ಟಿಯ ಬದಲಾಗಿ ಒಂದು ಹಿಂಬದಿಯ ಹಲಗೆ ಅಂತ ಕರೀತಾರೆ, ಅದನ್ನ ಬ್ಯಾಕ್ ಬೋರ್ಡ್ ಅಂತ ಕರೀತಾರೆ. ಬ್ಯಾಕ್
ಬೋರ್ಡ್ ಅಂತ ನಾವು ಕರಿತೇವೆ. ಆ ಬುಟ್ಟಿಯ ಬದಲಾಗಿ ಬೋರ್ಡ್ ಅನ್ನ ಹಾಕ್ತಾರೆ, ಜೋಡಿಸ್ತಾರೆ. ನಂತರ ಬೋರ್ಡ್ ಲೋಹದ ಇಂದ ಕೂಡಿರುತ್ತೆ. ಇದರಿಂದ ಪ್ರತಿ ಬಾರಿ ಬುಟ್ಟಿಯೊಳಗೆ ಚೆಂಡನ್ನ ಹಾಕಿದ ನಂತರ ಅಂಕವನ್ನ ಗಳಿಸಿದಾಗ ಇದನ್ನ ನಾವು ಹೊರಗೆ ತೆಗೆಯುವ ಕೆಲಸವನ್ನ ತಪ್ಪಿಸಿದಂತಾಗುತ್ತೆ. ಅದು ಬುಟ್ಟಿ ಮುಖಾಂತರ ಹೊರಗಡೆ ಬರುತ್ತೆ. ಕಾಲಕ್ರಮೇಣ ಹಲವಾರು ಬದಲಾವಣೆಗಳನ್ನ ಮಾಡ್ತಾ ಸದ್ಯಕ್ಕೆ ರಿಂಗ್ ಅಂತ ಕರಿತೀವಿ. ಆ ರಿಂಗ್ ಅನ್ನ ಮತ್ತು ಆ ರಿಂಗಿನ ಕೆಳಗಡೆ ನೆಟ್ ಅನ್ನ ಬಳಸಿ ಚೆಂಡು ಸುಲಲಿತವಾಗಿ ನುಸುಳಿಕೊಂಡು ಹೊರಗಡೆ ಬರಲು ಆರಂಭ ಮಾಡ್ತಾರೆ. ಆ ನುಸುಳಿಕೊಂಡು ಬಂದ ತಕ್ಷಣ ಅಂಕಗಳನ್ನು ಗಳಿಸುವುದು ಒಂದು ಫುಟ್ಬಾಲ್ ಅನ್ನ ಇದಕ್ಕೆ ಮುಂಚೆ ಬಳಸ್ತಾ ಇದ್ರು. ನಂತರ ಕ್ರಮೇಣ ಕಿತ್ತಲೆ ಬಣ್ಣಿನ ಚೆಂಡನ್ನ ಆವಿಷ್ಕಾರ ಮಾಡಿ ತಯಾರು ಮಾಡಿ ಎಲ್ಲಾ ಆಟಗಳಿಗೆ ಸ್ಪಷ್ಟವಾಗಿ ಕಾಣುವಂತೆ, ಎಲ್ಲಾ ಆಟಗಾರರಿಗೆ ಈ ಬಾಲು ಸ್ಪಷ್ಟವಾಗಿ ಕಾಣಬೇಕು, ಸ್ಪಷ್ಟವಾಗಿ ಕಾಣುವಂತೆ ಕಿತ್ತಲೆ ಬಣ್ಣದ ಚೆಂಡನ್ನ ರೂಪಿಸ್ ಮಾಡ್ತಾರೆ. ಅದು ಅತಿ ಹೆಚ್ಚು ಅಂಕ ಗಳಿಸಿದ ತಂಡ ಜಯ ಅಂತ ನಾವು ಎಲ್ಲಾ ತಂಡಗಳಲ್ಲೂ ಕೂಡ ಕರಿತೇವೆ. ಇದರಲ್ಲೂ ಕೂಡ ಯಾರು ಹೆಚ್ಚು ಅಂಕವನ್ನ ಗಳಿಸ್ತಾರೆ ಅವರು ಜಯಶಾಲಿ ಆಗ್ತಾರೆ. ಇದು ಇದರ ಲಕ್ಷಣ. ಹಾಗೆಯೇ ನಾವು ಸ್ಮಿತ್ ಅವರು ತಾವು ಆವಿಷ್ಕಾರ ಮಾಡಿರತಕ್ಕಂತಹ ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲಿ ನಮಗೆ ಅನುಮಾನ ಮೂಡಿತ್ತು. ಈ ಕ್ರೀಡೆಗೆ ಬಾಸ್ಕೆಟ್ಬಾಲ್ ಎಂದು ಹೆಸರಿಟ್ಟರು. ಪ್ರಥಮ ಬಾರಿಗೆ ಅಧಿಕವಾಗಿ ನಾವು ಈ ಪಂದ್ಯವನ್ನ 1892ರಲ್ಲಿ ಅಧಿಕೃತವಾಗಿ ಇದನ್ನ ಆಟ ಆಡ್ತಾ ಬರ್ತಾ ಇದ್ದಾರೆ. 1992ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಇದನ್ನ ಆಟ ಆಡ್ತಾ ಇದ್ರು. ನಂತರ 9 ಆಟಗಾರರನ್ನ ಒಳಗೊಂಡ 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನ ಅನುಸರಿಸಿ ನಡೆದ ಈ ಪಂದ್ಯವು 1-0 ಅಂಕಗಳಿಂದ ಕೊನೆ ಬರುತ್ತೆ. ಹೀಗೆ ಅಂಕ ಗಳಿಸಬೇಕಾದ 25 ಅಡಿ ದೂರದಿಂದ ಚೆಂಡನ್ನ ಬುಟ್ಟಿಯೊಳಗೆ ಹಾಕಬೇಕಾಗುತ್ತೆ. ಅಂದಿನಿಂದ ಅಂಕಣವು ಪ್ರಸ್ತುತ ಅಂಕಣದ 1/2 ಮಾತ್ರ ಇರುತ್ತೆ. ಹಾಗೆಯೇ ಅಮೆರಿಕದ ಆಹ್ವಾನಿತ ವಿಶ್ವವಿದ್ಯಾನಿಲಯಗಳಲ್ಲಿ ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ನಾವು ಚಾಲನೆ ಸಿಗುತ್ತೆ. ಇದನ್ನ ನ್ಯಾಷನಲ್ ಕಾಲೇಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತ ನಾವು ಕರಿತೇವೆ, NCAA ಅಂತ ನಾವು ಇದನ್ನ ಕರಿತೇವೆ. ಸ್ಮಾಲ್ ಲೆಟರ್ಲಿ ನಾವು ಕರಿತೇವೆ. ಈ ಸಮಯದಲ್ಲಿ ಆರಂಭವಾಗ್ತವೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್, NBA ಅಂತ ಕರಿತೇವೆ. NBA ನ್ಯಾಷನಲ್ NBA ಅಂತ ಗೊತ್ತಾ? ಈ NBA ಅಂತ ಅಂದ್ರೆ ಮಕ್ಕಳೇ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಕರಿತೇವೆ. ಇದು ಅಮೆರಿಕಾದಲ್ಲಿ ಇದನ್ನ ರಚನೆ ಮಾಡ್ತಾರೆ. ಹಾಗೆ ಈ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡೆ ಮಾಡ್ತಾರೆ. ಇಷ್ಟು ಇದರ ಇತಿಹಾಸ. ಆದ್ರೆ ಈ ನೆಕ್ಸ್ಟ್ ಅಂಕಣದ ಪರಿಚಯವನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ಅಂಕಣದ ಪರಿಚಯ ಏನಪ್ಪ ಅಂತಂದ್ರೆ, ಈ ಕೆಲವು ಸಂಘಟನೆಯ ಪ್ರಕಾರ ನಿಯಮಬದ್ಧವಾಗಿ ಬಾಸ್ಕೆಟ್ಬಾಲ್ ಆಟವನ್ನ ಅಂಕಣದ ಚಿತ್ರವನ್ನು ನಾವು ಆಯತಾಕಾರದಲ್ಲಿ ಬಿಡಿಸಬೇಕಾಗುತ್ತೆ. ಅಂಕಣದ ಪ್ರಮುಖ ಗೆರೆಗಳ ನಾವು ನೆಕ್ಸ್ಟ್ ನೋಡೋಣ. ಇದನ್ನ ಆಯತಾಕಾರದಲ್ಲಿ ನಾವು ಬಿಡಿಸಬೇಕಾಗುತ್ತೆ. ಈ ಅಂಕಣ ಹೇಗಿರುತ್ತಪ್ಪ ಅಂತಂದ್ರೆ, ಹೀಗೆ ಆಯತಾಕಾರವಾಗಿ ಇರುತ್ತೆ. ಹೀಗಿರುತ್ತೆ ಅಂಕಣ. ಇದು ಆಯತಾಕಾರ ಅಂತ ಕರಿತೀವಿ. ಆಯತಾಕಾರ ಅಂತ ನಾವು ಕರಿತೀವಿ. ಇದನ್ನ ಅಂಕಣವನ್ನು ನಾವು ನೋಡೋದಾದ್ರೆ, ಈ ಬಾಸ್ಕೆಟ್ ಬಾಲ್ ಅಂಕಣದ ಎಲ್ಲಾ ಗೆರೆಗಳು 5 ಸೆಂಟಿಮೀಟರ್ ದಪ್ಪ ಇರಬೇಕಾಗುತ್ತೆ. ಹಾಗೆ ಅಂಕಣದ 2 ತುದಿಗಳಲ್ಲಿ ನಾವು ರಿಂಗ್ ಮತ್ತೆ ನೆಟ್ ಅನ್ನ
ಒಳಗಡೆ ಮತ್ತೆ ಹಿಂಭಾಗದ ಹಲಗೆಯನ್ನ ನಾವು ಕೊನೆಯ ಗೆರೆಗೆ 1.20 meters ಒಳಗೆ ನಾವು ಬರುವ ಹಾಗೆ ನಾವು ಅದನ್ನ ಕಂಬವನ್ನ ನೆಡಬೇಕಾಗುತ್ತೆ. ಅದು ನೆಲದಿಂದ ರಿಂಗು 3.05 meters ಎತ್ತರದಲ್ಲಿ ಇರಬೇಕಾಗುತ್ತೆ. ನೆಲದಿಂದ ರಿಂಗು 3.05 meters ಅಷ್ಟು ಹೈಟು ಈ ರಿಂಗು ಇರಬೇಕಾಗುತ್ತೆ. ಈ ಬಾಸ್ಕೆಟ್ ಬಾಲ್ ನ ರಿಂಗ್ ಅನ್ನ ನಾವು ನೋಡೋದಾದ್ರೆ ಇದನ್ನ ಹಲಗೆಯಿಂದ ಮಾಡಿರ್ತಾರೆ, ಹಲಗೆಯಿಂದ ಇದನ್ನ ಮಾಡಿರ್ತಾರೆ. ಗೋತ್ರ ಮಕ್ಕಳೇ ಈ ತರ ಇದು ಇರುತ್ತೆ. ಗೋತ್ರ ಈ ತರ ಇದು ಇರುತ್ತೆ. ಈ ತರ ಇದು ಇರುತ್ತೆ ಗೋತ್ರ. ಈ ತರ ಇದು ಇದ್ದಾಗ ನೆಕ್ಸ್ಟ್ ಇದರ ಇದು ಹೇಗಿರುತ್ತಪ್ಪ ಅಂತಂದ್ರೆ ಹೀಗಿರುತ್ತೆ. ರಿಂಗು ಈ ತರ ರಿಂಗು ಇರುತ್ತೆ, ಹಿಂದೆಗಡೆ ಅಲಗೆ ಇರುತ್ತೆ. ಇದು ನಾವು ಬಾಸ್ಕೆಟ್ ಬಾಲ್ ಅಂಕಣ ಅಂತ ನಾವು ಕರೀಬಹುದು. ಈ ಅಂಕಣದ ಪರಿಚಯವನ್ನ ನಾವು ನೋಡೋದಾದ್ರೆ ಸೆಂಟ್ರಲ್ ಲೈನ್ ಇರ್ಬೋದು, ನೆಕ್ಸ್ಟ್ ಸೈಡ್ ಲೈನ್ ಇರ್ಬೋದು, ಗೋತ್ರ ಹಿಂಗೆ ಅಂಕಣಗಳು ಇರ್ತಾ ಬರ್ತವೆ. ಯಾವ ರೀತಿ ಇರುತ್ತೆ ಅಂತ ನಾವು ನೆಕ್ಸ್ಟ್ ಅಂಕಣವನ್ನ ನಾವು ನೋಡ್ತಾ ಹೋಗೋಣ. ಹೀಗೆ ನಾವು ಬಾಸ್ಕೆಟ್ ಬಾಲ್ ಅನ್ನು ನಾವು ಅಂಕಣದ ಪರಿಚಯವನ್ನು ನಾವು ನೋಡಿದ್ವಿ. ಹಾಗಾದ್ರೆ ಈ ನೆಕ್ಸ್ಟ್ ಸಲಕರಣೆಗಳನ್ನ ನೋಡೋದಾದ್ರೆ ಇಷ್ಟು ತಿಳ್ಕೊಡ್ರಿ ಸಾಕು. ಇದು 40 meters ಉದ್ದ ಇರುತ್ತೆ, ಹಾಗೆಯೇ 20 meters ಅಗಲ ಇರುತ್ತೆ. ಇದು ಬಾಸ್ಕೆಟ್ ಇದರಿಂದ ಹೈಟು 3.05 meters ಹೈಟು ಇರುತ್ತೆ. ನೆಕ್ಸ್ಟ್ ನಾವು ಸಲಕರಣೆಗಳನ್ನು ನೋಡೋದಾದ್ರೆ ಗೊತ್ತಾ ಸಲಕರಣೆಗಳು ಉಪಕರಣಗಳು ಅಳತೆ ಅಂಕ ಮತ್ತು ಅಳತೆ ನಿಮಗೆ ಗೊತ್ತಾಯ್ತು. ಹಾಗೆ ಉಪಕರಣಗಳನ್ನು ನಾವು ನೋಡೋದಾದ್ರೆ ಇದು ಚೆಂಡು ಗೋಲಾಕಾರವಾಗಿ ಇರುತ್ತೆ. ಚೆಂಡು ಅಂತಕ್ಕಂಥದ್ದು ಈ ಬಾಸ್ಕೆಟ್ ಬಾಲ್ ಚೆಂಡು ಗೋಲಾಕಾರವಾಗಿರುತ್ತೆ. ಇದು ಚರ್ಮ ಮತ್ತು ರಬ್ಬರ್ ಇಂದ ಈ ಚೆಂಡನ್ನ ಮಾಡಿರ್ತಾರೆ. ಚೆಂಡಿನ ಒಳಗಡೆ ಗಾಳಿ ತುಂಬಿರತಕ್ಕಂತಹ ಒತ್ತಡವನ್ನ ನಾವು ಪರೀಕ್ಷಿಸಲು ನಾವು ಅದನ್ನ ಏನ್ ಮಾಡ್ತೇವೆ, ಸುಮಾರು 1 meter ಎತ್ತರದಿಂದ ಆ ಚೆಂಡನ್ನ ಬೀಳಿಸಿದಾಗ ಆ ಚೆಂಡು ಕೆಳಭಾಗದಿಂದ 1.20 meters ಇಂದ 1.40 meters ಅಷ್ಟು ಅದು ಎತ್ತರಕ್ಕೆ ಪುಟಿಬೇಕಾಗುತ್ತೆ. 1 meter ಹೈಟ್ 1.80 meters ಹೈಟ್ ಹಾಕಿದಾಗ ಅದು 1.20 ಅಥವಾ 1.40 meters ಪುಟಿಬೇಕಾಗುತ್ತೆ. ನಂತರ ಚೆಂಡಿನ ಅಳತೆಯ ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಿಭಿನ್ನವಾಗಿ ಇರುತ್ತೆ. ನಾವು ಪುರುಷರಿಗೆ ನೋಡೋದಾದ್ರೆ ಈ ಚೆಂಡಿನ ತೂಕ 567 gram ಇಂದ 650 gram ತೂಕ 567 to 650 gram ಗಾಳಿ ಆ ಚೆಂಡಿನೊಳಗಡೆ ಇರಬೇಕಾಗುತ್ತೆ. ಅದೇ ಮಹಿಳೆಯರಿಗೆ ಹೋದ್ರೆ 567 gram ತೂಕ ಗಾಳಿ ಆ ಬ್ಲಾಡರ್ ಒಳಗಡೆ ಇರಬೇಕಾಗುತ್ತೆ. ಇವರಿಗೆ 74 to 78 centimeters ಇವರಿಗೆ ಸುತ್ತಳತೆ ಇದೆ. 74 to 77 ಸುತ್ತಳತೆ ಇದ್ರೆ ಇವರಿಗೆ ಎಷ್ಟಿರುತ್ತೆ, 72 to 73 ಸುತ್ತಳತೆ ಇರುತ್ತೆ. 73 to 76 ಸುತ್ತಳತೆ ಚೆಂಡಿನ ಸುತ್ತಳತೆ ನಾವು ನೋಡ್ತಾ ಹೋಗ್ತೀವಿ. ಚೆಂಡಿ ತರ ಇರುತ್ತೆ, ಈ ತರ ಚೆಂಡು ಇರುತ್ತೆ ಗೋತ್ರ. ಹೀಗೆ ಹಿಂಬದಿಯ ಹಲಗೆ ನಮಗೆ 1.80 meters ಹಾಗೂ ಲಂಬದಲ್ಲಿ ಇದು 1.05 meters ಇದು ಲಂಬವಾಗಿರುತ್ತೆ. ಇದನ್ನ ಪಾರದರ್ಶಕ ವಸ್ತುವಿನಿಂದ ಮಾಡಿರ್ತಾರೆ. ಇಲ್ಲ ಬದಲು ಇದಕ್ಕೆ ಬಿಳಿ ಬಣ್ಣದ ಬಣ್ಣವನ್ನ ಹಚ್ಚಿರ್ತಾರೆ. ಇದರ ಮೇಲಿನ ಗೆರೆಗಳನ್ನು ನಾವು ಸ್ಪಷ್ಟವಾಗಿ ಕಾಣುವಂತೆ ಹಾಕಿರ್ತೇವೆ. ಈ ಹಲಗೆಯ ಒಳಗೆ ನಾವು ಆಯತಾಕಾರವಾಗಿ ಅಡ್ಡವಾಗಿ ನಾವು 59 centimeters ಅಷ್ಟು ಮತ್ತೆ ಲಂಬವಾಗಿ 45 centimeters ಅಷ್ಟು ಇದು ಇರಬೇಕಾಗುತ್ತೆ. ಎಲ್ಲಾ ಗೆರೆಗಳ ಅಗಲ 5 centimeters ದಪ್ಪ ಇರಬೇಕಾಗುತ್ತೆ. ಸಲಕರಣೆಗಳು ಮುಖ್ಯವಾಗಿ ನಮಗೆ ಗಡಿಯಾರ ಬೇಕಾಗುತ್ತೆ ಗೊತ್ತಾಯ್ತಾ, ಮುಖ್ಯವಾಗಿ ನಮಗೆ ಗಡಿಯಾರ ಬೇಕೇ ಬೇಕು. ಟೈಮ್ ಅನ್ನು ನೋಡಲು ನಮಗೆ ಗಡಿಯಾರ ಬೇಕು, ಗಡಿಯಾರ ಬೇಕಾಗುತ್ತೆ. ಹಾಗೆಯೇ ತಪ್ಪನ್ನು ಸೂಚಿಸಲು ಫಲಕಗಳು ಬೇಕಾಗುತ್ತೆ. ಗಡಿಯಾರ ಬೇಕಾಗುತ್ತೆ, ಫಲಕಗಳು ಬೇಕಾಗುತ್ತೆ. ನೆಕ್ಸ್ಟ್ ಏನ್ ಬೇಕಾಗುತ್ತೆ, ಬಾಣದ ಗುರುತು ಮತ್ತು ಅಂಕಪಟ್ಟಿ ಬೇಕಾಗುತ್ತೆ. ಬಾಣದ ಗುರುತು
ಮತ್ತೆ ಅಂಕಪಟ್ಟಿ ಇಷ್ಟು ನಮಗೆ ಸಲಕರಣೆಗಳು ನಮಗೆ ಈ ಪಾಠದಲ್ಲಿ ಅವಶ್ಯಕವಾಗಿ ಬೇಕಾಗುತ್ತೆ ಹಾಗೆ ನಾವು ಈ ಪಾಠದಲ್ಲಿ ಬರ್ತಕ್ಕಂತಹ ಕೆಲವು ನಿಯಮಗಳನ್ನು ನಾವು ನೋಡೋದಾದ್ರೆ ನೆಕ್ಸ್ಟ್ ನಾವು ಆಟದ ಪ್ರಮುಖ ನಿಯಮಗಳನ್ನು ನಾವು ನೋಡೋದಾದ್ರೆ ಮಕ್ಕಳೇ ಈ ಆಟವನ್ನು ನಿಮಗೆ ಗೊತ್ತಾಯ್ತು ಇತಿಹಾಸ ಈ ಆಟವನ್ನು ಅಮೆರಿಕದ ಡಾಕ್ಟರ್ ಜೇಮ್ಸ್ ಸ್ಮಿತ್ ಅಂತಕ್ಕಂಥವ್ರು ಕಂಡುಹಿಡಿದ್ರು ಇವರು YMCAಯಲ್ಲಿ ದೈಹಿಕ ಶಿಕ್ಷಣದ ನಿರ್ದೇಶಕರಾಗಿದ್ದರು ನಂತರ ಅನೇಕ ರೀತಿಯ ಮಾರ್ಪಾಡುಗಳನ್ನು ಇವತ್ತಿಗೂ ಕೂಡ ಕೆಲವು ಮಾರ್ಪಾಡುಗಳು ಆಗ್ತಾ ಬರ್ತಾ ಇದ್ದಾವೆ ಅಷ್ಟು ನಿಮಗೆ ಗೊತ್ತಾಗ್ತಾ ಹೋಯ್ತು ಇದರಲ್ಲಿ ನಾವು ಶೂಟಿಂಗ್ ಪಾಸಿಂಗ್ ಡ್ರಿಬ್ಲಿಂಗ್ ರೀಬೌಂಡಿಂಗ್ ಅಂತಕ್ಕಂಥ ತಂತ್ರಗಳನ್ನು ನಾವು ಅಳವಡಿಸ್ತೇವೆ ಹಾಗೆಯೇ ಅಂಕಗಳ ಅಳತೆ ನೋಡೋದಾದರೆ ನಾವು ಅಂಕಣವನ್ನು ನಾವು ನೋಡಿದ್ವಿ ಅದರ ಅಳತೆ ಇದನ್ನು ಸೈಡ್ ಲೈನ್ ಅಂತ ಕರಿತೀವಿ ಇದನ್ನ ಎಂಡ್ ಲೈನ್ ಅಂತ ಕರಿತೀವಿ ಇದನ್ನ ನಟ್ ಅಂತ ಕರಿತೀವಿ ಇದನ್ನ ರಿಂಗ್ ಅಂತ ಕರಿತೀವಿ ಇದನ್ನ ಸೆಂಟರ್ ಲೈನ್ ಅಂತ ಕರಿತೀವಿ ಬಾಲನ್ನ ತೂರೋದ್ರ ಮೂಲಕ ಆಟ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ಇದರ ಹೈಟ್ ಎಷ್ಟಿರುತ್ತೆ ನೆಲದಿಂದ 3.05 meters ಹೈಟು ಇರುತ್ತೆ ಇಷ್ಟು ನಿಮಗೆ ಗೊತ್ತಾಗ್ತಾ ಹೋಯ್ತು ನೆಕ್ಸ್ಟ್ ಉಪಕರಣಗಳೇನು ಬೇಕಾಗುತ್ತೆ ಅಂಕಣದಲ್ಲಿ ಆಲ್ರೆಡಿ ನಾವೇನ್ ಮಾಡಿರ್ತೀವಿ ರಿಂಗ್ ಅನ್ನ ನಾವು ಬೋರ್ಡ್ ಅನ್ನ ಹಾಕಿ ನೆಲದಿಂದ 3.05 meters ಅಷ್ಟು ನಾವು ನೆಲದಿಂದ ಕಂಬವನ್ನು ನೆಟ್ಟು ಅಲ್ಲಿಗೆ ರಿಂಗ್ ಅನ್ನ ಹಾಕಿರ್ತೇವೆ ನೆಕ್ಸ್ಟ್ ನಮಗೆ ಏನ್ ಬೇಕಾಗುತ್ತೆ ಬಾಲ್ ಬೇಕಾಗುತ್ತೆ ನೆಕ್ಸ್ಟ್ ನಮಗೆ ಏನ್ ಬೇಕಾಗುತ್ತೆ ಗಡಿಯಾರ ಬೇಕಾಗುತ್ತೆ ಇಂಪಾರ್ಟೆಂಟ್ ಗಡಿಯಾರ ಬೇಕಾಗುತ್ತೆ ಫಲಕಗಳು ಬೇಕಾಗುತ್ತೆ ಹಾಗೆಯೇ ಫಲಕಗಳು ಏನಪ್ಪ ಅಂತಂದ್ರೆ ತಪ್ಪು ಮಾಡಲು ನಮಗೆ ಗುರುತುಗಳು ಬಣ್ಣದ ಫಲಕಗಳು ಬೇಕಾಗುತ್ತೆ ಹಾಗೆ ಬಣ್ಣದ ಗುರುತು ಬೇಕಾಗುತ್ತೆ ಹಾಗೆ ಅಂಕಪಟ್ಟಿ ನಮಗೆ ಬೇಕಾಗುತ್ತೆ ಹಾಗಾದ್ರೆ ನಾವು ಈ ಆಟದ ಕೆಲವು ನಿಯಮಗಳನ್ನು ನಾವು ನೋಡೋದಾದ್ರೆ ನಿಯಮಗಳೇನು ಬಾಸ್ಕೆಟ್ ಬಾಲ್ ಆಟವನ್ನ 5 ಆಟಗಾರರಿಂದ 2 ತಂಡಗಳ ಮಧ್ಯೆ ಆಟವನ್ನ ಆಡ್ತಾರೆ 5 ಜನ ಈ ಆಟವನ್ನ ಆಡ್ತಾರೆ 1 2 3 4 5 1 2 3 4 5 ಹೀಗೆ 5 ಜನರ ತಂಡದಲ್ಲಿ 2 ತಂಡಗಳ ಮಧ್ಯೆ ಈ ಆಟವನ್ನು ಆಡ್ತಾರೆ ಆಟಗಾರರು ಬದಲಿಸಲು ನಾವು ಯಾವುದೇ ನಿರ್ಬಂಧಗಳನ್ನು ನಾವು ಇಲ್ಲಿ ಇರಲ್ಲ ಸಬ್ಸ್ಟಿಟ್ಯೂಟನ್ನು ಅವರು ತಗೋಬಹುದು ಎಷ್ಟು ಸರಿನಾದ್ರೆ ಅವರು ಸಬ್ಸ್ಟಿಟ್ಯೂಟನ್ನ ನಾವು ಬದಲಿ ಆಟಗಾರರನ್ನ ಸಬ್ಸ್ಟಿಟ್ಯೂಟ್ ಅಂದ್ರೆ ಬದಲಿ ಆಟಗಾರರು ಅಂತ ನಾವು ಕರಿತೇವೆ ಆಟವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದಾಗ ಸಮಯವನ್ನು ಕೂಡ ನಾವು ನಿಲ್ಲಿಸಬೇಕಾಗುತ್ತೆ ಸಮಯ ಇಟ್ಕೊಂಡು ನಾವು ಆಟವನ್ನ ಆಡ್ತೇವೆ ಏನಾದ್ರೆ ಸಬ್ಸ್ಟಿಟ್ಯೂಟ್ ಆದ್ರೆ ಅಥವಾ ಟೈಮ್ ಔಟ್ ತಗೊಂಡ್ರೆ ನಾವೇನ್ ಮಾಡ್ತೀವಿ ಸಮಯದ ಮೂಲಕ ನಾವು ಆಟವನ್ನ ನಿಲ್ಲಿಸ್ತೇವೆ ನಂತರ ಆನ್ ಮಾಡೋದ್ರ ಮೂಲಕ ಮತ್ತು ಆಟವನ್ನ ಪ್ರಾರಂಭ ಮಾಡ್ತೇವೆ ಗೊತ್ತಾ 7 ಬದಲಿ ಆಟಗಾರರನ್ನ ಪ್ರತಿ ತಂಡ ಹೊಂದಿರುತ್ತೆ 5 ಜನ ಪ್ಲೇಯರು ಇದ್ರೆ ಪ್ಲಸ್ 7 ಜನ ಬದಲಿ ಆಟಗಾರರು ಇರ್ತಾರೆ ಒಟ್ಟು 12 ಜನ ಇಲ್ಲಿ ತಂಡದಲ್ಲಿ ಇರ್ತಾರೆ 5 ಜನ ಪ್ಲೇಯರ್ಸ್ ಆದ್ರೆ 7 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಬದಲಿ ಆಟಗಾರರು ಅಂತ ನಾವು ಕರಿತೇವೆ ಗೊತ್ತಾ ಪ್ರತಿ ತಂಡ 7 ಜನ ಆಟಗಾರರನ್ನ ಹೊಂದಿರುತ್ತೆ ಹಾಗೆ ಚೆಂಡನ್ನ ಎದುರಾಳಿಯ ಬುಟ್ಟಿಯೊಳಗಡೆ ಅಂದ್ರೆ ಲೋಹದ ರಿಂಗ್ ಅಥವಾ ನೆಟ್ ಆಗಿರ್ಬೋದು ಆ ನೆಟ್ಟಿನಿಂದ ಮಾಡಿರ್ತಕ್ಕಂತ ಹಲಗೆ ಒಳಗಡೆ ಹಾಕುವುದು ಮತ್ತು ಅದೇ ಸಮಯದಲ್ಲಿ ತಾವು ರಕ್ಷಿಸತಕ್ಕಂತಹ ಬುಟ್ಟಿಯೊಳಗಡೆ ಎದುರಾಳಿಗಳು ಚೆಂಡನ್ನು ಹಾಕದಂತೆ ನಾವು ನೋಡಿಕೊಳ್ಳುವುದು ಕೂಡ ಬಾಸ್ಕೆಟ್ ಬಾಲ್ ಆಟದ ಮೂಲ ಉದ್ದೇಶ ಆಗಿರುತ್ತೆ ನಾವು ಬಾಲ್ ಅನ್ನ ಬಾಸ್ಕೆಟ್ ಒಳಗಡೆ ಹಾಕಿದಾಗ ನಮಗೆ ಅಂಕ ಸಿಗುತ್ತೆ ಆ ಎದುರಾಳಿ ತಂಡದವರು ಆ ಬಾಸ್ಕೆಟ್ ಅನ್ನ ಆ ಬಾಸ್ಕೆಟ್ ಬಾಲ್ ಅನ್ನ ಆ ಬಾಸ್ಕೆಟ್ ಒಳಗಡೆ ಹಾಕ್ತೇ ಇರಂಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ ಯಾಕಪ್ಪ ಅಂದ್ರೆ ಜಾಸ್ತಿ ಯಾರು ಅಂಕ ಗಳಿಸ್ತಾರೆ ಬಾಸ್ಕೆಟ್ ಒಳಗಡೆ ಹಾಕ್ತಾರೆ ಅವರು ಜಯ ಗಳಿಸ್ತಾರೆ ಹಾಗೆ ತಮ್ಮ ತಂಡದವರು ಅಂಕ ಗಳಿಸಲು ಇರತಕ್ಕಂತಹ ಬುಟ್ಟಿ ಮತ್ತು ಅಂಕಣದ ಅರ್ಧ ಭಾಗಕ್ಕೆ ಮುಂಭಾಗದ ಅಂಕಣ ಅಂತ ನಾವು ಕರಿತೇವೆ ಇದನ್ನು ನಾವೆಂತ ಕರಿತೇವೆ ಮುಂಭಾಗದ ಅಂಕಣ ಮುಂಭಾಗದ ಅಂಕಣ ಅಂತ ನಾವು ಕರಿತೇವೆ ಹೀಗೆ ನಾವು
ಈ ಮುಂಭಾಗದ ಅಂಕಣ ಮತ್ತು ತಮ್ಮ ತಂಡದವರು ಎದುರಾಳಿಗಳಿಂದ ರಕ್ಷಿಸಲ್ಪಟ್ಟಿರತಕ್ಕಂತಹ ಬುಟ್ಟಿ ಮತ್ತು ಅಂಕಣದ ಅರ್ಧ ಭಾಗಕ್ಕೆ ಹಿಂಭಾಗದ ಅಂಕಣ ಅಂತ ಕರೀತೀವಿ. ಹೀಗೆ ಇದು ಮುಂಭಾಗದ ಅಂಕಣ, ಇಲ್ಲಿಂದ ಹಿಂಭಾಗದ ಅಂಕಣ ಅಂತ ನಾವು ಎರಡು ಭಾಗಗಳಾಗಿ ಅಂಕಣವನ್ನ ಮಾಡ್ತೇವೆ. ಹಾಗೆಯೇ ಚೆಂಡನ್ನ ಮುನ್ನಡೆಸಿ ಹೋಗಲು ನಾವು ಅದನ್ನ ಆಟಗಾರರು ಪಾಸ್ ಮಾಡಬೇಕಾಗುತ್ತೆ. ಚೆಂಡು ಮುಂದೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಆ ಬಾಲನ್ನ ಪಾಸಿಂಗ್ ಮಾಡಬೇಕಾಗುತ್ತೆ. ಫಸ್ಟ್ ಶೂ ಅನ್ನ ಪಾಸ್, ನಂತರ ನಾವೇನ್ ಮಾಡಿದ್ರೆ ಡ್ರಿಬ್ಲಿಂಗ್ ಮಾಡ್ಕಂತ ಪಾಸ್ ಅನ್ನ ಮಾಡಬೇಕಾಗುತ್ತೆ. ಇದತ್ರ ಚೆಂಡನ್ನ ನಾವು ಮುಂದಕ್ಕೆ ಕಳಿಸಲು ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ನಾವು ಡ್ರಿಬ್ಲಿಂಗ್ ಮಾಡ್ಕಂತ ಪಾಸ್ ಮಾಡ್ಬೇಕಾಗುತ್ತೆ. ಅಲ್ಲದೆ ಒಂದು ಕೈಯಿಂದ ನೆಲಕ್ಕೆ ಪುಟಿಸುತ್ತಾ ನಾವು ಹೋಗ್ಬೇಕಾಗುತ್ತೆ. ಒಂದೇ ಕೈಯಿಂದ ನಾವು ಅದನ್ನ ಪುಟಿಸ್ಬೇಕು. ಮೂಲ ಕೌಶಲ್ಯಗಳಾಗಿರ್ತಕ್ಕಂತಹ ಕಾಲುಗಳ ಕ್ರಿಯೆ ಚೆನ್ನಾಗಿರ್ಬೇಕಾಗುತ್ತೆ. ಚೆಂಡನ್ನ ಹಿಡಿಯುವುದು ಅವನು ಹೇಗೆ ಹಿಡಿತಾನೆ, ಹೇಗೆ ಡ್ರಿಬ್ಲಿಂಗ್ ಪುಟಿಸ್ತಾನೆ, ಹೇಗೆ ಅದನ್ನ ಶೂಟ್ ಮಾಡ್ತಾನೆ, ಹೇಗೆ ಅದನ್ನ ಪಾಸ್ ಮಾಡ್ತಾನೆ, ಹೇಗೆ ಅದನ್ನ ರಿಬೌಂಡಿಂಗ್ ಮಾಡ್ತಾನೆ ಅಂತಕ್ಕಂಥದ್ದು ಚೆಂಡು ರಹಿತ ಚಲಿಸುವುದು ಮತ್ತು ಚೆಂಡಿನೊಂದಿಗೆ ಚಲಿಸುವುದನ್ನು ನಾವು ಆಟಗಾರರು ಬಳಸ್ತಾರೆ. ಚೆಂಡು ಒಬ್ಬರ ಕೈಯಲ್ಲಿದ್ರೆ ಉಳಿದರೂ ಕೂಡ ಚಲಿಸಬೇಕಾಗುತ್ತೆ, ಚೆಂಡು ಇಲ್ಲದ್ರೂ ಕೂಡ ಚಲಿಸಬೇಕಾಗುತ್ತೆ, ಚೆಂಡನ್ನು ಇಟ್ಕೊಂಡ್ರು ಕೂಡ ಚಲಿಸಬೇಕಾಗುತ್ತೆ, ಇಟ್ಕೊಂಡ್ರು ಕೂಡ ಚಲಿಸಬೇಕಾಗುತ್ತೆ. ನಂತರ ಈ ಬಾಸ್ಕೆಟ್ ಬಾಲ್ ಆಟದ ಒಟ್ಟು ನಾವು ಎಷ್ಟು 40 ನಿಮಿಷದ ಸಮಯವನ್ನ 10 ನಿಮಿಷಗಳ 4 ಅವಧಿಗಳನ್ನಾಗಿ ನಾವು ವಿಭಾಗವನ್ನ ಮಾಡ್ತೇವೆ. 40 ನಿಮಿಷದ 4 ಅವಧಿ, 40 ನಿಮಿಷದ 4 ಅವಧಿ, 10 ನಿಮಿಷ ಬ್ರೇಕ್ ಅನ್ನ ಕೊಡ್ತೇವೆ. 4 ಅವಧಿ 40 ಅಂಶದ ನಾವು ಏನು ನೆನ್ಪಿಟ್ಕೊಂಡ್ರಿ, 40 ನಿಮಿಷದ 10 ನಿಮಿಷಗಳ 4 ಅವಧಿಗಳನ್ನ ನಾವು ವಿಂಗಡಣೆ ಮಾಡ್ತೇವೆ. ಅರ್ಧ ಸಮಯದ ವಿರಾಮ 15 ನಿಮಿಷ ಮತ್ತು ಇತರೆ ಅವಧಿಯ ವಿರಾಮ 2 ನಿಮಿಷ ಇರುತ್ತೆ. ಆಟದ ಅವಧಿಯ ಕೊನೆಯಲ್ಲಿ ಅಂಕಗಳನ್ನು ನಾವು ಸಮಗೊಂಡಾಗ ಅದನ್ನು ನಾವು ಡ್ರಾ ಅಂತ ಕರಿತೀವಿ. ಆಗ 5 ನಿಮಿಷಗಳ ಅಧಿಕ ಸಮಯವನ್ನು ನಾವು ಅವರಿಗೆ ಕೊಟ್ಟು ಆ ಆಟವನ್ನು ಆಡಿಸಿ ಫಲಿತಾಂಶವನ್ನು ನಿರ್ಧರಿಸ್ತೇವೆ. ಇಲ್ಲಿ ಇದಾಗಿಯೂ ಫಲಿತಾಂಶ ಬಾರದಿದ್ದ ಪಕ್ಷದಲ್ಲಿ ಮತ್ತೆ ಅವರಿಗೆ 5 ನಿಮಿಷಗಳ ಅಧಿಕ ಅವಧಿಯನ್ನು ಅವರಿಗೆ ನೀಡಿ ನಂತರ ಫಲಿತಾಂಶವನ್ನು ಬರುವವರಿಗೆ ನಾವು ಆಟವನ್ನು ಆಡಿಸ್ತೇವೆ, ಮುಂದುವರಿಸ್ತೇವೆ. ಪಂದ್ಯದ ಅರ್ಧ ಸಮಯದ ನಂತರ ತಂಡಗಳು ಅಂಕ ಗಳಿಸುವ ದಿಕ್ಕುಗಳನ್ನು ಅವರು ಬದಲಿಸಿಕೊಳ್ಬೇಕಾಗುತ್ತೆ. ಅರ್ಧ ಅಂಕಗಳಾದ ತಕ್ಷಣ ಅವರ ದಿಕ್ಕುಗಳನ್ನು ಅವರು ಈ ಆಟದಲ್ಲೂ ಕೂಡ ಬದಲಾವಣೆ ಮಾಡಬೇಕಾಗುತ್ತೆ. ಪಂದ್ಯಾಟದ ಮೂಲ ವರ್ಧನದಲ್ಲಿ ಪ್ರತಿ ತಂಡಕ್ಕೆ 2-2, 1 ನಿಮಿಷ ವಿರಾಮವನ್ನು ನಾವು ಅವರ ಬೇಡಿಕೆಯ ಆಧಾರದ ಮೇಲೆ ನಾವು ಟೈಮ್ ಔಟ್ ಅನ್ನು ಕೊಡ್ತಾ ಹೋಗ್ತೇವೆ. ಅದೇ ರೀತಿ ಅಧಿಕ ದ್ವಿತೀಯ ಅರ್ಧ ವೇಳೆ ಪ್ರತಿ ತಂಡಕ್ಕೆ ನಾವು 3 ಅವಕಾಶಗಳನ್ನು ನಾವು ಬೇಡಿಕೆಯ ಆಧಾರದ ಮೇಲೆ ಅವರಿಗೆ ಟೈಮ್ ಔಟ್ ಅನ್ನು ಕೊಡ್ತೇವೆ. ಒಂದು ತಂಡಕ್ಕೆ 3 ಟೈಮ್ಔಟ್ ಅನ್ನು ನಾವು ಕೊಡ್ತಾ ಬರ್ತೇವೆ. 3 ಅಂಕದ ಗೆರೆಯ ಹಿಂದಿನಿಂದ ಚೆಂಡನ್ನು ಎಸೆದು ಬುಟ್ಟಿ ಒಳಗಡೆ ಯಶಸ್ವಿಯಾಗಿ ಅವನು ಹಾಕಿದಾಗ 3 ಅಂಕಗಳು ಅವನಿಗೆ ದೊರೆಯುತ್ತವೆ. ಗೊತ್ತಾ, ಉಳಿದೆಲ್ಲ ಪ್ರದೇಶಗಳಿಂದ ಅವನು ಯಶಸ್ವಿಯಾದಲ್ಲಿ ಅವನಿಗೆ 2 ಅಂಕಗಳು ಬರ್ತವೆ. ಮತ್ತೆ ಫ್ರೀ ಥ್ರೋ ಸಂದರ್ಭದಲ್ಲಿ ಅವನು ಯಶಸ್ವಿಯಾದ್ರೆ 1 ಅಂಕ ಅವನಿಗೆ ನೀಡ್ತಾರೆ. 3 ಅಂಕ 2 ಅಂಕ 1 ಅಂಕ ನೀಡ್ತಾ ಬರ್ತಾರೆ. ಇದು ಈ ಆಟದ ನಿಯಮಗಳು. ಈ ನಿಯಮಗಳನ್ನ ಉಲ್ಲಂಘಿಸಿದಾಗ ನಾವು ವೈಸ್ಲೇಷನ್ ಅಥವಾ ಅಕ್ರಮ ಫೇಲ್ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಆಟದ ಗಡಿಯಾರವನ್ನು ನಾವೇನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ, ನಿಲ್ಲಿಸ್ತೀವಿ. ಗೊತ್ತಾ, ಫೇಲ್ ಏನೋ ತಪ್ಪಾಯಿತು ಅಂದ ತಕ್ಷಣ ನಾವು ನಿಲ್ಲಿಸ್ತೀವಿ. ಉಲ್ಲಂಘನೆ ಆಯ್ತಪ್ಪ, ಏನೋ ಒಂದು ತಪ್ಪು ಮಾಡೋದ ಅಂದ ತಕ್ಷಣ ಆ ಗಡಿಯಾರವನ್ನು ನಿಲ್ಲಿಸಿ ನಾವು ಅದೇನು ಡಿಸೈಡ್ ಮಾಡಿ ಮತ್ತೆ ಆಟವನ್ನು ಪ್ರಾರಂಭನೆ ಮಾಡ್ತೇವೆ. ಇದರಲ್ಲಿ ಉಲ್ಲಂಘನೆಗಳು ಏನಾಗ್ತವೆ, ಏನು ಈ ಆಟದಲ್ಲಿ ಉಲ್ಲಂಘನೆಯನ್ನು ನಾವು ಮಾಡ್ತೇವೆ ಅಂತಂದ್ರೆ, ನಿಯಮ ಉಲ್ಲಂಘನೆಯಲ್ಲಿ 2 ಕೈಗಳಿಂದ ಏಕಕಾಲದಲ್ಲಿ ಪುಡಿಸುವುದು. ನಾವೇನ್ ಮಾಡ್ತೀವಿ, 1 ಕೈಯಲ್ಲಿ ಡ್ರಿಬ್ಲಿಂಗ್ ಮಾಡಬೇಕು ಅಂತ ಹೇಳಿರ್ತೀವಿ. ಅವ್ರೇನ್ ಮಾಡ್ತಾರೆ, 2 ಕೈಯಿಂದ ಪುಡಿಸಿ 2 ಕೈ ಟಚ್ ಆಗ್ಬಿಡ್ತವೆ. ಅದು ಗೊತ್ತಾ, ನಂತರ ಚೆಂಡನ್ನ ಕೈಗಳಲ್ಲಿ ಹಿಡಿದು 1ಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನ ಇಡುವುದು. ಕೈಯನ್ನ ಚೆಂಡನ್ನ ಹಿಡಿದ್ಬಿಟ್ಟು 1ಕ್ಕಿಂತ ಹೆಚ್ಚನ್ನ ಹೆಜ್ಜೆಯನ್ನ ಇಡುವುದು. ತಗೊಂಡು ಹಿಂಗೆ ಹಾಕಿದ ತಕ್ಷಣ ಅವನೇನ್ ಮಾಡ್ಬೇಕು, ಮುಂದೆ ಹೋಗ್ಬೇಕಾಗುತ್ತೆ. ಆದ್ರೆ ಅವ್ನ ಹಂಗೆ ಹೋಗಲ್ಲ, ಅದು ಕೂಡ ಉಲ್ಲಂಘನೆ ಮಾಡ್ದಂಗೆ. ಪುಟಿಸಿದ ನಂತರ ಚೆಂಡನ್ನ ಅವನು ಹಿಡಿದು ಮತ್ತೆ ಪುಟಿಸುವುದು, ಪುಟಿಸೋದು ನಂತರ ಹಿಡಿಯೋದು ಮತ್ತೆ ಪುಟಿಸೋದು, ಹಂಗೆ ಮಾಡಂಗಿಲ್ಲ. ಡ್ರಿಬ್ಲಿಂಗ್ 3 ಸೆಕೆಂಡ್ 8 ಸೆಕೆಂಡ್ ಇದ್ದ ತಕ್ಷಣ ನೆಕ್ಸ್ಟ್ ಅದು ಬಾಲ್ ಹೋಗ್ಬಿಡ್ಬೇಕು. ಅವನೇನ್ ಮಾಡ್ತಾನೆ, ಡ್ರಿಬ್ಲಿಂಗ್ ಮಾಡಿ ಕೈ ಇಟ್ಕೊಂಡ್ರೆ ಅದು ಉಲ್ಲಂಘನೆ
ಆಗುತ್ತೆ. ನಂತರ ಉದ್ದೇಶಪೂರ್ವಕವಾಗಿ ಬೇಕು ಅಂತಾನೆ ಕೆಲವು ಆಟಗಾರರು ಕಾಲನ್ನ ಬಳಸಿ ಚೆಂಡನ್ನ ನಿಯಂತ್ರಿಸುವುದು, ಹಾಗೆ ಅದನ್ನ ಪುಟಿಸೋದು, ಚೆಂಡನ್ನ ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಹಿಡಿಯುವುದು, ಕ್ಯಾರಿ ಅಂತ ನಾವು ಅದನ್ನ ಕರಿತೀವಿ. ಕ್ಯಾರಿ ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಅದನ್ನ ಹಿಡಿದ್ರೆ ಕ್ಯಾರಿ ಅಂತ ನಾವು ಕರಿತೇವೆ. ನೀವು ಆಟವನ್ನು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಕ್ಯಾರಿ ಅಂತಕ್ಕಂಥದ್ದನ್ನ ನಾವು ಕರಿತೇವೆ. ಅಂದ್ರೆ ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಅದನ್ನ ಹಿಡಿಯುವುದು, ಅದನ್ನ ಕ್ಯಾರಿ ಅಂತ ನಾವು ಕರಿತೇವೆ. 3 ಸೆಕೆಂಡು ಅಥವಾ ಹೆಚ್ಚು ಕಾಲ ನಿರ್ಬಂಧಿತ ಪ್ರದೇಶದಲ್ಲಿ ನಿಲ್ಲುವುದನ್ನು ಕೂಡ ನಾವು ಉಲ್ಲಂಘನೆ ಅಂತ ಕರಿತೇವೆ. ಹಾಗೆ 5 ಸೆಕೆಂಡಿನ ನಿಯಮ ಉಲ್ಲಂಘನೆ ಆದ್ರೆ, 8 ಸೆಕೆಂಡಿನ ನಿಯಮ ಉಲ್ಲಂಘನೆ ಆದ್ರೆ, 20 ಸೆಕೆಂಡಿನ ನಿಯಮ ಉಲ್ಲಂಘನೆಗಳು ಇದರಲ್ಲಿ ಪ್ರಮುಖವಾಗಿರ್ತವೆ. ಇಷ್ಟು ಉಲ್ಲಂಘನೆ ಮಾಡ್ತಕ್ಕ ತಪ್ಪು ಮಾಡ್ತಕ್ಕಂತಹ ಅಂಶಗಳು. ಆದ್ರೆ ಅಕ್ರಮಗಳನ್ನು ನಾವು ನೋಡೋದಾದ್ರೆ ಇದು ಉಲ್ಲಂಘನೆ ಅಕ್ರಮಗಳು. ಅಕ್ರಮಗಳೇನು ಈ ಬಾಸ್ಕೆಟ್ ಬಾಲ್ ಅಲ್ಲಿ ಏನೇನು ಅಕ್ರಮ ಆಗ್ತವೆ ಅಂತಂದ್ರೆ, ಪ್ರತಿ ತಂಡಗಳ ಆಟಗಾರರಿಗೂ 5 ವೈಯಕ್ತಿಕ ತಪ್ಪು ಮಾಡುವ ಅವಕಾಶವಿದ್ದು ಇದನ್ನ ನಾವು ದಾಖಲಿಸಲಾಗಿ ಇಡುತ್ತೆ. ಪ್ರತಿ ತಂಡದ ಆಟಗಾರರು 5 ವೈಯಕ್ತಿಕ ತಪ್ಪುಗಳನ್ನ ಮಾಡ್ತಕ್ಕಂತಹ ಅವಕಾಶ ಇದ್ರೂ ಕೂಡ ಇದನ್ನ ನಾವು ದಾಖಲೆ ಮಾಡಬೇಕಾಗುತ್ತೆ. ಯಾವ ಆಟಗಾರ 5 ವೈಯಕ್ತಿಕ ತಪ್ಪುಗಳು ಪೂರ್ತಿಯಾದಲ್ಲಿ ಅಂತಹ ಆಟಗಾರನನ್ನ ಆಟದಿಂದಲೇ ನಾವು ಹೊರಗಡೆ ಹಾಕ್ತೇವೆ. ಅಕ್ರಮದಲ್ಲಿ ಎದುರಾಳಿಗಳನ್ನ ಏನೇನು ಅಕ್ರಮ ಮಾಡ್ತಾನೆ, ಎದುರಾಳಿಗಳನ್ನ ಹಿಡಿಯೋದು, ಆ ಎದುರಾಳಿಯ ಆಟಗಾರರನ್ನ ನೂಕೋದು, ಎದುರಾಳಿಯ ಆಟಗಾರರ ಅಕ್ರಮ ಚಾರ್ಟ್ ಮಾಡುವುದು ಅನ್ನ ಇದರಲ್ಲಿ ಒಳಗೊಂಡಿರುತ್ತೆ. ಪ್ರತಿ ಕ್ವಾರ್ಟರ್ನಲ್ಲಿ ತಂಡ ಎಸಗಿರತಕ್ಕಂತಹ 5ನೆಯ ತಪ್ಪಿಗೆ ಎದುರಾಳಿ ತಂಡಕ್ಕೆ 2 ಫ್ರೀ ಥ್ರೋವನ್ನು ಕೊಡೋದ್ರ ಮೂಲಕ ಅವನನ್ನ ಬಾಸ್ಕೆಟ್ಗೆ ಹಾಕೋ ಅವಕಾಶವನ್ನ ಇದರಲ್ಲಿ ಕೊಡ್ತೇವೆ. ಇಷ್ಟು ನಿಯಮಗಳು ಈ ಆಟದಲ್ಲಿ ಬರ್ತಕ್ಕಂಥದ್ದು. ಮಕ್ಕಳೇ, ನಿಮಗೆ ನಾನು ಈ ಇವತ್ತಿನ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಹೇಳ್ತಾ ನಾನು ಈ ಪಾಠದಲ್ಲಿ ಇವತ್ತು ನೀವು ಈ ಬಾಸ್ಕೆಟ್ಬಾಲ್ ಅಂತಕ್ಕಂಥ ಪಾಠದಲ್ಲಿ ನೀವು ಬಾಸ್ಕೆಟ್ಬಾಲ್ನ ಇತಿಹಾಸ ಮತ್ತು ಬೆಳವಣಿಗೆಗಳನ್ನು ತಿಳ್ಕೊಳ್ತಾ ಬಂದ್ರಿ. ಹಾಗೆ ಬಾಸ್ಕೆಟ್ಬಾಲ್ನ ಅಂಕಣದ ಅಳತೆ ಮತ್ತು ಅಂಕಣ ನಿಮಗೆ ಗೊತ್ತಾಯಿತು. ಹಾಗೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಬಳಸ್ತಕ್ಕಂತಹ ಉಪಕರಣಗಳು ಯಾವುವು ಅನ್ನೋದು ಗೊತ್ತಾಯಿತು. ನಂತರ ಬಾಸ್ಕೆಟ್ಬಾಲ್ ಆಟದ ನಿಯಮಗಳು ಯಾವುದು ಅಂತಲೂ ಗೊತ್ತಾಯಿತು. ಹಾಗೆಯೇ ಈ ಬಾಸ್ಕೆಟ್ಬಾಲ್ ಬಾಲಲ್ಲಿ ಆಡ್ತಕ್ಕಂತಹ ತಂತ್ರಗಳು, ಶೂಟಿಂಗ್, ಪಾಸಿಂಗ್, ಡ್ರಿಬ್ಲಿಂಗ್, ರಿಬೌಂಡಿಂಗ್ ಅಂತಕ್ಕಂಥ ತಂತ್ರಗಳು ಕೂಡ ನಿಮಗೆ ಗೊತ್ತಾಗ್ತಾ ಹೋದವು. ಹಾಗೆಯೇ ಈ ಬಾಸ್ಕೆಟ್ಬಾಲ್ ಹೇಗಿರುತ್ತೆ ಏನೋ ಎಲ್ಲದು ನಿಮಗೆ ಭಾಳ ಸುಲಭವಾಗಿ ಸರಳವಾಗಿ ತಿಳಿಸಿದ್ದೀನಿ ಅಂತ ಹೇಳ್ತಾ, ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನಾನು ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮಕ್ಕಳೇ, ನೆಕ್ಸ್ಟು ಪಾಠದೊಂದಿಗೆ ನಾನು ಮತ್ತೆ ಬರ್ತೇನೆ. ಎಲ್ಲರೂ ಕ್ಲೀನಾಗಿ ಇದನ್ನು ಯೂಟ್ಯೂಬ್ ಚಾನಲನ್ನು ನೋಡಿ, ಹಾಗೆಯೇ ಪಾಠವನ್ನು ಓದಿ ಅರ್ಥ ಮಾಡಿಕೊಂಡು ನನಗೆ ಕ್ವಶನನ್ನು ಕೇಳ್ರಿ ಅಂತ, ಕ್ವಶನನ್ನು ಹಾಕ್ರಿ ಅಂತ ಹೇಳ್ತಾ ನಾನಿವತ್ತು ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಮಕ್ಕಳೇ.